ಬಡಪ್ಪರ ನಮಸ್ಕಾರ, ಏನು ಮಾಡ್ತಿದ್ದೀರಾ? ಮದ್ದೆ ಸೇಷ ಯಾಕೆ ಸಹ ಹೊಟ್ಟೆಲ್ಲ ನಾಟಿ ಮಾಡೈತಿ, ಸ್ವಲ್ಪ ಹುಳ ಏನೋ ಸ್ವಲ್ಪ ಯಾಕೆ ಎಲೆ ಸ್ವಲ್ಪ ತೂತು ಇದೆಲ್ಲ ಕಡಿತೈತೆ, ಏನು ಮಾಡಬೇಕು? ಏನಿಲ್ಲ ಸರಿ ಬಡಪ್ಪರ. ಈಗ ತರಕಾರಿ ಬೆಳೀತಾ ಇದ್ದೀರಲ್ಲ, ಎಷ್ಟು ಎಕರೆ ಬೆಳೀತಾ ಇದ್ದೀರಾ? ನಿಮ್ಮದು ಜಮೀನು ಎಷ್ಟಿದೆ ನಿಮಗೆ? 5 ಎಕರೆ ಸರ್. ಏನೇನು ಬೆಳೀತಾ ಇದ್ದೀರಾ ಬೆಳೆನ? ಬೆಳೆ ಬದನೆ ಸಸಿ ಹಾಕೈತೆ, ಬದನೆಕಾಯಿ 1 ಎಕರೆಗೆ. ನೀರಾವರಿ ನೀರಾವರಿ ಇದೆಯಾ? ಹಾಂ, ನೀರಾವರಿ 5 ಎಕರೆ ಐತೆ. ರಾಗಿ, ಸೊಪ್ಪು, ತರಕಾರಿ, ಹೂವಿನ ಸಸಿ, ಕಮಕಾಂಬ್ರ ಹಾಕ್ಕೊಂಡು ನೀರುಳ್ಳಿ ಬೆಳೀತಾ ಇದ್ವಿ, ಗದ್ದೆ ನಾಟಿ ಮಾಡಿದ್ವಿ. ಮಡಪರ ನಿಮ್ಮ ಇದಕ್ಕೆ ಏನು ತರಕಾರಿಗಳು ಹಾಕಿದಿರಲ್ಲ, ಈ ರೋಗ ಮತ್ತು ಇದು ಕೀಟಗಳು ಬಂದರೆ ಯಾವ ಥರ ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ? ಅದು ಹಾಕ್ಬೇಕು. ರೋಗ ಬೀಳುತ್ತೆ ಅವಾಗ ನಾವು ಬೂದಿ ತಗೊಂಡ್ಬಿಟ್ಟು ಸ್ವಲ್ಪ ತಳ್ಳಗೆ ಉಗ್ಗಿಬಿಟ್ರೆ ಎಲ್ಲ ಸತ್ತೋವರೆ ಹೋಗ್ಬಿಡ್ತವೆ. ಎಷ್ಟು ಯಾವಾಗ ಯೂಸ್ ಮಾಡ್ತೀರಾ, ಅದೊಂದು ಸ್ವಲ್ಪ ಹೆಂಗೆ ಮಾಡೋದು, ಅದು ಯಾವ ಥರ ಇದು ಸಿಂಪರಣೆ ಯಾವ ಥರ ಮಾಡ್ತೀರಿ ನಮಗೆ ಸ್ವಲ್ಪ ಅದು ಹೇಳ್ಕೊಡ್ತೀರಾ? ಹಾಂ ಸರ್, ಹೇಳ್ಕೊಡ್ತೀವಿ. ಸರಿ. ನಮಗೊಂದು ಬಕೆಟ್ ಬೂದಿ ಬೇಕು ಸರ್. ಸರಿ. ನಮ್ಗೆ ಎರಡನೇದಾಗಿ ಜಲ್ದಿ ಬೇಕು ಸರ್. ಬಡಪುರ ಈಗ ಜಲ್ದಿ ಇಟ್ಕೊಂಡಿದ್ರಲ್ಲ, ಅದು ತೊಗೊಂಡು ಏನು ಮಾಡ್ತಿದ್ದೀರಾ ಈಗ ಬೂದಿನ? ಇದು ಬೂದಿನ ಜಲ್ದಿ ಇಟ್ಕೊಂಬಾಕ ಸರ್. ಜಲ್ದಿ ಹಿಡ್ದಂಬಿಟ್ಟು ಸ್ವಲ್ಪ ಬೆಳೆ ಜಲ್ದಿ ಹಿಡಿದೆ ಡೈರೆಕ್ಟಾಗಿ ಹಾಕಕ್ಕೆ ಬರಲ್ವ ಅದು? ಇಲ್ಲ, ಕಸ ಕಡ್ಡಿ ಇರ್ತತೆ, ಆ ಕಸ ಕಡ್ಡಿ ಇದ್ದ ಹೆಂಗೆ ಮಾಡ್ತೀರಾ? ಇದನ್ನ ಜಲ್ದಿ ಈ ಥರ ಹಿಡಿಬೇಕು ಸರ್. ಮನೆಯಲ್ಲಿ ಬೂದಿ ಇಟ್ಕೊಂಡು ಮಾಡ್ಕೊಂಡು ಈ ಥರ ಮಾಡ್ಕೊಂಬಾಕ ಸರ್. ಈ ಥರ ಮಾಡ್ಕೊಂಡು ನಮಗೆ ಈ ಥರ ಹಾಕ್ಬೇಕು, ಒಳ್ಳೆಯ ಇದು ಒಳ್ಳೆಯ ನಮಗೆ ಬೆಳೆ ಚೆನ್ನಾಗಿ ಬೆಳೆಸ್ಬೇಕು. ಒಳ್ಳೆಯದು ಈಗ ಜಡಿ ಹಿಡಿದಿರಲ್ಲ ಸರ್, ಈಗ ಏನು ಮಾಡ್ತೀರಾ? ತೊಗೊಂಬಿಟ್ಟು ಏನು ಮಾಡ್ತಿದ್ದೀರಾ? ಇದನ್ನ ಕಸ ಕಡ್ಡಿ ತಗೊಂಡು ನುಣ್ಣಗೈತೆ ಸರ್. ಇದು ಭಾಳ ಚೆನ್ನಾಗೈತೆ ಇದು ಬೂದಿ. ಇದನ್ನ ನಾವು ಮತ್ತೆ ನಾವು ಬೆಳೆಸ್ಕೊಂಡ್ರೆ ನಮ್ಗೆ ಒಳ್ಳೆಯದು ತಾನ ಆಗುತ್ತೆ. ಬಡಪುರ ಈಗ ಈ ಜಡಿ ಹಿಡಿಯೋದು ಮತ್ತು ಈಗ ನುಣ್ಣಗೇನು ರೆಡಿ ಮಾಡ್ಕೊಂಡಿದ್ದಾರೆ ಈ ಬೂದಿನ, ಇದನ್ನು ಬೆಳೆಗಳಿಗೆ ಏನು ಕೀಟಬಾಧೆ ಆಗಿರುತ್ತೆ, ಯಾವ ರೀತಿ ಸಿಂಪಡಣೆ ಮಾಡ್ತೀರಾ ಒಂದು ಸ್ವಲ್ಪ ತೋರಿಸ್ತೀರಾ? ನಾವು ಸರ್ ತೋರಿಸ್ಕೊಡ್ತೀವಿ ಸರ್. ಇನ್ನು ಬೂದಿನ ಜಲ್ದಿ ಹಿಡಿದು ಬಕೆಟ್ನಾಗ ಹಾಕ್ಕೊಬೇಕು. ಬಕೆಟ್ನಾಗ ಹಾಕ್ಕೊಂಡು ಹೊಲಕ್ಕೆ ತಗೊಂಡೋಗಿ ಈ ಥರ ಮಾಡಬೇಕು. ಬುಡುಕು ಸುಳಿವು ಇಷ್ಟೊತ್ತು ನಮ್ಮ ಮುರುಡಪ್ಪರು ಈ ಬೂದಿಯನ್ನು ಯಾವ್ದಾರ ಜಡಿ ಇಟ್ಕೊಂಡ್ಬಿಟ್ಟು ಈ ಬೆಳೆಗಳಿಗೆ ಬಂದಿರತಕ್ಕಂಥ ರೋಗಗಳನ್ನು ಮತ್ತು ಕೀಟಗಳನ್ನು ಯಾವ ಥರ ತಡೆಗಟ್ಬೋದು ಅಂತ ವಿಧಾನವನ್ನು ಸ್ಪ್ರೇ ಅದು ಮಾಡಿಬಿಟ್ಟು ಸಿಂಪಡಣೆ ಮಾಡಿಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೂದಿಯಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ. ಆ ಲವಣಾಂಶವನ್ನು ಅದರಲ್ಲೂ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಲವಣಾಂಶ ಇರೋದ್ರಿಂದ ಅದು ಗಿಡಗಳ ಮೇಲೆ ಅಂಟ್ಕೊಂಡಿರೋದ್ರಿಂದ ಈ ರೋಗಾಣುಗಳು ಸಹಿತ ಇದು ಬರದಂಗೆ ತಡೆಯುತ್ತೆ. ಮತ್ತು ಕೀಟಗಳಿಗೂ ಸಹಿತ ಅದು ಈಸಿಯಾಗಿ ಏನು ರಸ ಹೀರೋ ಕೀಟಗಳಿರ್ತವೆ ಅವುಗಳನ್ನು ತಡೆಗಟ್ಟುತ್ತೆ, ಅದು ಬರದಂಗೆನೇ ಇದಾಗುತ್ತೆ. ಇದನ್ನು ನೀವು ಎಲ್ಲ ರೈತರು ಭಾಳ ಕಡಿಮೆ ಹೆಚ್ಚು ಇದು
ಅತಿ ಕಡಿಮೆ ವಿಧಾನ ಇದು ಇದು ಖರ್ಚಲ್ಲಾಗ್ತಕ್ಕಂಥ ಒಂದು ತಡೆಗಟ್ಟಕ್ಕಂಥ ಒಂದು ವಿಧಾನ ಇದು. ಎಲ್ಲ ರೈತರು ಇದನ್ನು ನಾವು ಅಳವಡಿಸ್ಕೊಂಡ್ರೆ ಇಳುವರಿನೂ ಹೆಚ್ಚಿಗೆ ಬರುತ್ತೆ ಮತ್ತು ಖರ್ಚನ್ನು ಕಡಿಮೆ ಮಾಡ್ಕೋಬೋದು. ಈ ಬೂದಿಯನ್ನು ಉಪಯೋಗ ಮಾಡ್ತಿದ್ವಿ, ಇದು ಕೀಟನಾಶಕ ಜೊತೆಗೆ ಬೆಳೆಗಳಿಗೆ ಬೆಳೆ ಪ್ರಚೋದಕವಾಗಿ ಉಪಯೋಗ ಆಗ್ತಾಯಿದೆ. ಇದರ ಉಪಯೋಗ ಮಾಡೋದ್ರಿಂದ ಬೆಳೆಗಳ ಇಳುವರಿನೂ ಜಾಸ್ತಿ ಆಗುತ್ತೆ, ಹಾಗೆ ಎಲ್ಲ ರೈತರು ಸಹಿತ ಕಡಿಮೆ ಖರ್ಚು ಸಹಿತ ಖರ್ಚಿಲ್ಲದೆ ನಿಮಗೆ ಇದು ಕಂಟ್ರೋಲ್ ಏನೋ ಏನೋ ಕೀಟ ಮತ್ತು ರೋಗವನ್ನು ತಡೆಗಟ್ಟುತ್ತೆ. ಎಲ್ಲ ರೈತರು ನೀವು ಇದನ್ನು ಅನುಸರಿಸ್ಕೊಂಡು ಹೆಚ್ಚಿನ ಬೆಳೆ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ತಮ್ಮೆಲ್ಲರಿಗೂ. ಬಡಪರ ಎಷ್ಟೊತ್ತು ನೀವು ನಮಗೆ ಈ ಬೂದಿಯನ್ನು ಉಪಯೋಗ ಮಾಡಿಕೊಂಡು ಕೀಟ ಮತ್ತು ರೋಗಗಳನ್ನು ತಡೆಗಟ್ಟೋದು ಹೇಗೆ ಸರಳ ವಿಧಾನವನ್ನು ನಮಗೆ ಇಷ್ಟೊತ್ತು ತಿಳ್ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ. ಎಲ್ಲರ ನಮ್ಮ ರೈತರು ಸಹಿತ ಈ ಒಂದು ಸರಳ ವಿಧಾನವನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ತಮಗೆ ಈ ನಮ್ಮ ಒಂದು ಗ್ರೀನ್ ಟ್ರಸ್ಟ್ ಅನ್ನೋ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದ.